ಈ ವರ್ಷದ ಅಂತ್ಯದೊಳಗೆ ರಾಜ್ಯದ ಪ್ರತಿಯೊಬ್ಬರಿಗೂ ಎರಡು ಡೋಸ್ ಲಸಿಕೆ ಸಿಗುತ್ತೆ ಅಂತ ಸುಧಾಕರ್ ಹೇಳಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮಾತನಾಡಿರುವಂತಹ ಸುಧಾಕರ್ ಈ ತಿಂಗಳಲ್ಲಿ ಖಾಸಗಿಯವರು 24,46,000 ಡೋಸ್ ವ್ಯಾಕ್ಸಿನ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರಲ್ಲಿ 15,80,520 ವ್ಯಾಕ್ಸಿನ್ ಖಾಸಗಿಯವರಿಗೆ ಬಂದಿದೆ. ಈ ತಿಂಗಳಲ್ಲಿ 75 ರಿಂದ 80 ಲಕ್ಷ ಲಸಿಕೆಯನ್ನು ಕೊಡುತ್ತೇವೆ. ಇದುವರೆಗೂ ರಾಜ್ಯದಲ್ಲಿ 1.55 ಕೋಟಿ ಲಸಿಕೆಯನ್ನು ನೀಡಲಾಗಿದೆ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಏನು ವ್ಯಾಕ್ಸಿನ್ ಲಭ್ಯವಾಗಲಿದೆ. ಯಾರೂ ಕೂಡ ಭಯಪಡುವಂತಹ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಡಿಸೆಂಬರ್ ಅಂತ್ಯದೊಳಗೆ ಲಸಿಕೆ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಅನ್ಲಾಕ್ ಬಗ್ಗೆ ಮಾತನಾಡಿರುವಂತಹ ಸುಧಾಕರ್, ಅನ್ಲಾಕ್ ಬಗ್ಗೆ ಪ್ರಾಸ್ತಾವಿಕವಾಗಿ ಚರ್ಚೆ ಮಾಡಬಹುದು, ಆದರೆ ಅಂತಿಮವಾಗಿ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಎಂದರು. ಈ ತಿಂಗಳಲ್ಲಿ ಸರಿ ಸುಮಾರು 75 ರಿಂದ 80 ಲಕ್ಷ ಲಸಿಕೆಯನ್ನ ಈ ತಿಂಗಳು ಕೊಡ್ತೇವೆ. ಇಲ್ಲಿವರೆಗೂ ಕೂಡ 1.55 ಕೋಟಿ ವರೆಗೂ ಲಸಿಕೆ ಆಗಿದೆ. ಪ್ರತಿನಿತ್ಯ ಕೂಡ 3 ಲಕ್ಷ ಲಸಿಕೆಯನ್ನ ಕೊಡ್ತಾ ಇದೀವಿ. ಈಗ ಪ್ರತಿನಿತ್ಯ 3 ಲ್ಯಾಕ್ಸ್, ಬಹುಶಃ ಈ ತಿಂಗಳಲ್ಲಿ 80 ಲಕ್ಷ ನಾವು ಮುಟ್ಟೆ ಮುಟ್ತೀವಿ, ಕನಿಷ್ಠ ಮುಟ್ತೇವೆ. ಮುಂದಿನ ತಿಂಗಳು ಅದು 2 ಪಟ್ಟು ಹೆಚ್ಚಾಗ್ಬೋದು. 1.5 ಕೋಟಿಯಿಂದ ಹೆಚ್ಚು ಲಸಿಕೆಯನ್ನು ಜುಲೈನಲ್ಲಿ ಕೊಡ್ತೀವಿ. ಹಾಗಾಗಿ ನಾನೇನು ಹೇಳಿದ್ದೀನಿ, ಈ ವರ್ಷದ ಅಂತ್ಯ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕರ್ನಾಟಕದಲ್ಲಿ 2 ಡೋಸನ್ನು ಲಸಿಕೆ ಕೊಡುವಂಥ ಕೆಲಸ ಆಗುತ್ತೆ. ಅದಕ್ಕೆ